ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಬುಧವಾರ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೋಹನ್ ರಾಜ್ ಸಾರಥ್ಯದ ಮೀಡಿಯಾ ವಾರಿಯರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಆದಿತ್ಯ ನಾಯಕತ್ವದ ಟೀಮ್ ಸರ್ಜಿಕಲ್ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದರೆ ಹೇಮಂತ್ ನಾಯಕತ್ವದ ವಿ12 ತಂಡ ಮೂರನೇ ಪ್ರಶಸ್ತಿಗೆ ಭಾಜನವಾಯಿತು. ಬೆಳಿಗ್ಗೆ 7:30ಕ್ಕೆ ಆರಂಭವಾದ ಲೀಗ್ ಮಾದರಿಯ ಪಂದ್ಯಗಳಲ್ಲಿ ಜಿಲ್ಲೆಯ ಪತ್ರಕರ್ತರನ್ನೊಳಗೊಂಡ 8 ತಂಡಗಳು ಪ್ರಶಸ್ತಿಗಾಗಿ ಸೆಣಸಿದವು. ಅತ್ಯಂತ ರೋಚಕವಾಗಿ ನಡೆದ ಪಂದ್ಯಗಳಲ್ಲಿ ಎಲ್ಲಾ ತಂಡಗಳು ಉತ್ತಮ ಪ್ರಯತ್ನ ಹಾಕಿದವು. ಮೀಡಿಯಾ ವಾರಿಯರ್ಸ್ ಮತ್ತು ಟೀಮ್ ಸರ್ಜಿಕಲ್ ನಡುವಿನ ರೋಚಕ ಅಂತಿಮ ಪಂದ್ಯಕ್ಕೆ ಕೊಡಗು ಜಿಲ್ಲಾಧಿಕಾರಿ ಡಾ. ಸತೀಶ್ ಸ್ವತಃ ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಪಂದ್ಯಾವಳಿಯಲ್ಲಿ ಉತ್ತಮ ಕ್ಯಾಚರ್ ಆಗಿ ಟೀಮ್ ಸರ್ಜಿಕಲ್ನ ಲೋಕೇಶ್, ಉತ್ತಮ ಬ್ಯಾಟ್ಸ್ಮನ್ ಇದೇ ತಂಡದ ಆದಿತ್ಯ, 7 ವಿಕೆಟ್ ಎಗ್ಗರಿಸಿದ ಮೀಡಿಯಾ ಪಂಟರ್ಸ್ನ ಮುಸ್ತಫಾ ಉತ್ತಮ ಬೌಲರ್, ಹೆಚ್ಚು ಸಿಕ್ಸರ್ ಸಿಡಿಸಿದ ವಿ12 ತಂಡದ ಹೇಮಂತ್ ಬಹುಮಾನ ಪಡೆದರು. ಅಂತಿಮ ಪಂದ್ಯದಲ್ಲಿ ಮೀಡಿಯಾ ವಾರಿಯರ್ಸ್ನ ಮೋಹನ್ ರಾಜ್, ಪಂದ್ಯ ಪುರುಷೋತ್ತಮ ಮೀಡಿಯಾ ವಾರಿಯರ್ಸ್ನ ವಿನೋದ್, ಸರಣಿ ಪುರುಷೋತ್ತಮ ಹಾಗೂ ಉತ್ತಮ ಕ್ಯಾಚರ್ ಭವಿಷ್ಯದ ಭರವಸೆಯ ಆಟಗಾರ್ತಿ ಮೀಡಿಯಾ ವಾರಿಯರ್ಸ್ನ ವಿಶ್ವಾ ಪೆಮ್ಮಯ್ಯ ಪ್ರಶಸ್ತಿ ಪಡೆದುಕೊಂಡರು. ಇದರೊಂದಿಗೆ ಕೊಡಗು ಡಾನ್ ವ್ಯವಸ್ಥಾಪಕ ನಿರ್ದೇಶಕಿ ಶಾಲಿನಿ ಜೈರಸ್ ನೀಡಿದ ಬೆಳ್ಳಿ ನಾಣ್ಯಗಳನ್ನು, ಉತ್ತಮ ಆಟದ ಪ್ರದರ್ಶನ ನೀಡಿದ ಪ್ರಜ್ವಲ್ ದಿವಕರ್ ಮತ್ತು ಮಡಿಕೇರಿಯ ಕ್ರಿಸ್ಟಿ ಸ್ಪೋರ್ಟ್ಸ್ ಶಾಪ್ ನೀಡಿದ ಬಹುಮಾನವನ್ನು, ವಿಶ್ವಕುಂಬೂರು ಹಾಗೂ ಬ್ಯಾಗ್ ಪ್ಯಾಲೇಸ್ ನೀಡಿದ ಬಹುಮಾನವನ್ನು ಹೇಮಂತ್ ಪಡೆದುಕೊಂಡರು. ಎಕ್ಸಡನ್ ಪ್ರೊಡಕ್ಷನ್ನ ಜೈರಸ್ ಥಾಮಸ್ ಅಲೆಕ್ಸಾಂಡರ್ ಅವರು 6 ಮಂದಿ ಮಹಿಳಾ ಆಟಗಾರ್ತಿಯರಾದ ಸವಿತಾ ರೈ, ಚಿತ್ರ, ವಿಶ್ವ, ಯಶೋಧ, ರೇಖಾ ಗಣೇಶ್ ಮತ್ತು ಪ್ರಜ್ಞಾ ರಾಜೇಂದ್ರ ಇವರಿಗೆ ಇಂಪೋರ್ಟೆಡ್ ಚಾಕೊಲೇಟ್ಗಳನ್ನು ಬಹುಮಾನವಾಗಿ ನೀಡಿದರು.